ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ದೇವರಾಜ್ ರವರೇ, ಈ ಕಾರ್ಯಾಗಾರವನ್ನು ಸಂಯೋಜಿಸಿದ ಶ್ರೀ ಅರುಣ್ ಬಾಂದ್ರಕರ್ ರವರೇ ಹಾಗೂ ನನ್ನ ಸ್ನೇಹಿತರೇ, ಈ ಸಮಯದಲ್ಲಿ ನನಗೆ ಸ್ವಾಮಿ ವಿವೇಕಾನಂದರವರು ಹೇಳಿದಂತ ಮಾತು ನೆನಪು ಬರುತ್ತದೆ. ಮರಳಿ ಯತ್ನವ ಮಾಡು ನಿನ್ನ ಗುರಿ ಮುಟ್ಟುವ ತನಕ. ಈಗ ವಿಲ್ಫ್ರೆಡ್ ಹೇಳಿದಂತ ಗುರಿಯಲ್ಲ, ಇದು ಬೇರೆನೇ ಗುರಿ. ನನ್ನ ಜೀವನದಲ್ಲಿ ನಾನು ಹಲವಾರು ವರ್ಷಗಳನ್ನು ಕಳೆದಿದ್ದೇನೆ. ಹಲವಾರು ಗುರಿಗಳನ್ನು ನನ್ನ ಜೀವನದಲ್ಲಿ ನಾನು ಇಟ್ಟುಕೊಂಡಿದ್ದೆ. ಆದರೆ ಇದರಲ್ಲಿ ಕೆಲವು ಗುರಿಗಳನ್ನು ಸಾಧಿಸಲಿಕ್ಕೆ ಮಾತ್ರ ಸಾಧ್ಯವಾಯಿತು, ಇನ್ನು ಕೆಲವು ಗುರಿಗಳನ್ನು ನಾನು ಸಾಧಿಸುವಲ್ಲಿ ನಾನು ಫೇಲ್ ಆಗಿದ್ದೇನೆ ಅಂತಲೇ ಹೇಳಬಹುದು. ಯಾಕೆಂತ ಹೇಳಿದ್ರೆ, ಮೊಟ್ಟ ಮೊದಲು ನನಗೆ ಈ ಗೋಲ್ ಸೆಟ್ಟಿಂಗ್ ಮಾಡುವಂತಹ ಪ್ಲಾನ್ ನನಗೆ ಗೊತ್ತಿರಲಿಲ್ಲ. ಈ ಕಾರಣದಿಂದ ನಾನು ಸೋತು ಹೋಗಿದ್ದೇನೆ. ಆದರೆ ಈ ಸೂಪರ್ ಪರ್ಸನಾಲಿಟಿ ಕಾರ್ಯಾಗಾರಕ್ಕೆ ಸೇರಿದ ನಂತರ ನನ್ನ ಜೀವನದ ಗುರಿಗಳನ್ನು ಅಥವಾ ಗೋಲನ್ನು ಯಾವ ರೀತಿಯಲ್ಲಿ ನಾನು ಸೆಟ್ ಮಾಡಬೇಕು, ಯಾವ ರೀತಿಯಲ್ಲಿ ಪ್ಲಾನ್ ಮಾಡಬೇಕು ಎಂಬುದು ನನಗೆ ತಿಳಿದು ಬಂದಿದೆ. ಮತ್ತು ನನ್ನ ಮುಂದಿನ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡು ನನ್ನ ಮಕ್ಕಳಿಗೂ ಹಾಗೂ ನನ್ನ ಕುಟುಂಬದವರಿಗೂ ಇದರಿಂದ ನೆಮ್ಮದಿ ತರಲು ನಾನು ಖಂಡಿತವಾಗಿಯೂ ಪ್ರಯತ್ನಿಸುತ್ತೇನೆ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ಈ ಕಾರ್ಯಾಗಾರಕ್ಕೆ ಬಂದಿದ್ದರಿಂದಾಗಿ ನನಗೆ ನಿಮ್ಮೆಲ್ಲರ ಪರಿಚಯವಾಯಿತು. ಕಿರಿಯರಿಂದ ಹಿಡಿದು ಹಿರಿಯರ ತನಕ ಹಲವಾರು ಮಂದಿ ನಾವು ಜೊತೆಯಲ್ಲಿ ಸೇರಿದೆವು. ಜಾತಿ ಭೇದ ಧರ್ಮ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಕುಳಿತು ಆಡಿದೆವು, ನಲಿದೆವು, ಆಟವನ್ನು ಕೂಡ ನಾವು ಆಡಿದೆವು. ನಿಮ್ಮೆಲ್ಲರಿಂದ ನಾನು ಪ್ರತಿಯೊಬ್ಬರಿಂದ 53 ಜನರಿಂದ ನಾನು 53 ಮುಖ್ಯವಾದಂತಹ ಮೌಲ್ಯಗಳನ್ನು ನಾನು ಕಲಿತುಕೊಂಡಿದ್ದೇನೆ. ಈ ಮೌಲ್ಯಗಳನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡು ನನ್ನ ಜೀವನವನ್ನು ಹಾಗೂ ನನ್ನ ಕುಟುಂಬದ ಜೀವನದಲ್ಲಿ ಕೂಡ ಸಂತೋಷವನ್ನು ಹೆಚ್ಚಿಸಲು ನಾನು ಖಂಡಿತವಾಗಿ